ಚಿತ್ರದುರ್ಗದ ಮುರುಘಾಮಠದಲ್ಲಿ 47 ಫೋಟೋ ಕಾಣೆಯಾಗಿದ್ದು ದೂರು ದಾಖಲಾಗಿ ಮಾಹಿತಿ ನೀಡಿದ ಜಿಲ್ಲಾ ಎಸ್ಪಿ ಕೆ ಪರಶುರಾಮ್ ಚಿತ್ರದುರ್ಗ ಮುರುಘಾಮಠದ ಪೀಠಾಧಿಪತಿಯೊಂದಿಗೆ ಮುಖ್ಯಮಂತ್ರಿಗಳು ಸೇರಿದಂತೆ ಹಲವು ಗಣ್ಯರು ಇರುವಂತಹ ಫೋಟೋಗಳನ್ನು ಮಠದ ರಾಜಾಂಗಣದೊಳಗೆ ಅಳವಡಿಸಲಾಗಿತ್ತು ಶರಣ ಸಂಸ್ಕೃತಿ ಉತ್ಸವ ಅಂಗವಾಗಿ ಗುರುವಾರ ಶೂನ್ಯ ಪೀಠಾರೋಹಣ ಹಾಗೂ ಬಸವಣ್ಣ ಅಲ್ಲಮ ಪ್ರಭು ದೇವರ ಭಾವಚಿತ್ರಗಳ ಮೆರವಣಿಗೆ ಈ ವೇಳೆ 47 ಫೋಟೋಗಳು ಕಳುವಾಗಿರುವ ಪ್ರಸಂಗ ಬೆಳಕಿಗೆ ಬಂದಿದ್ದು ಪ್ರಕರಣ ದಾಖಲಾಗಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಜೆಎಚ್ ಪಟೇಲ್ ಸೇರಿದಂತೆ ಇತರರೊಂದಿಗೆ ಮುರುಘಾಶ್ರೀಗಳ ಫೋಟೋಗಳು ಇದ್ದವು ಈ ಎಲ್ಲಾ ಫೋಟೋಗಳು ಅಕ್ಟೋಬರ್ 5ರಂದು ಕಳುವಾಗಿವೆ ಎನ್ನಲಾಗಿದೆ ಮಠದಲ್ಲಿನ ಫೋಟೋಗಳ ಕಳುವು ಪ್ರಕರಣ ಕುರಿತಂತೆ ಎಸ್ಜೆಎಂ ಕಾರ್ಯದರ್ಶಿ ಎಸ್ಪಿ ವಸ್ತ್ರಮಠ ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದು ತನಿಖೆ ನಡೆಸಲಾಗುತ್ತಿದೆ ಈ ಸಂಬಂಧ ಚಿತ್ರದುರ್ಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಠದ ರಾಜಾಂಗಣದಲ್ಲಿ ಇದ್ದ ಫೋಟೋಗಳು ಕಳುವಾಗಿರುವ ಕುರಿತು ದೂರು ಬಂದಿತ್ತು ದೂರು ಪರಿಶೀಲಿಸಿ ಪ್ರಕರಣ ದಾಖಲಾಗಿದೆ ಎಂದು ಎಸ್ಪಿ ಪರಶುರಾಮ್ ತಿಳಿಸಿದ್ದಾರೆ ಸುರೇಶ್ ಬೆಳಗೆರೆ ಎನ್ಕೆಎಸ್ ಟಿವಿ 4 ಚಿತ್ರದುರ್ಗ ದಿನಾಂಕ 6/10/2022 ಚಿತ್ರದುರ್ಗ ಮುರುಘಾಮಠದ ವಿದ್ಯಾಪೀಠದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಎಸ್ ಬಿ ವಸ್ತ್ರಮಠದವರು ಒಂದು ದೂರನ್ನು ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣೆಗೆ ನೀಡಿದ್ದು ಆ ದೂರಿನಲ್ಲಿ ದಿನಾಂಕ 5/10/2022 ರಾತ್ರಿ ಯಾರೋ ಅಪರಿಚಿತರು ಮುರುಘಾಮಠದ ರಾಜಾಂಗಣದಲ್ಲಿ ಇದ್ದಂಥ ಮುರುಘಾಶರಣರು ಮತ್ತು ಇತರೆ ಗಣ್ಯ ವ್ಯಕ್ತಿಗಳ ಸುಮಾರು 45 ಫೋಟೋಗಳನ್ನು ಯಾರೋ ಕಳ್ಳತನ ಮಾಡಿರ್ತಾರೆ ಅಂಥೇಳಿ ದೂರನ್ನು ಕೊಟ್ಟಿದ್ದು ಆ ದೂರಿನ ಮೇರೆಗೆ ನಮ್ಮ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕಲಂ 380 IPC ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಲಾಗಿದೆ